ನನ್ನನ್ನು ಮುಟ್ಟಿದ್ರೆ, ಅಕಸ್ಮಾತ್ ನನ್ನ ಟಚ್ ಮಾಡಿದ್ರೆ ರಾಜ್ಯದ ಜನ ಸುಮ್ಮನೆ ಬಿಡಲ್ಲ ಎನ್ನುವ ಸಿ ಎಂ ಅವರ ಹೇಳಿಕೆ ಇತ್ತಲ್ಲ ನೋಡಿ, ಈ ಹೇಳಿಕೆ ಬಹಳ ಬಹಳ ಇಂಪಾರ್ಟೆಂಟ್ ಹೇಳಿಕೆ ಇದು. ಕಾರಣ ಇಷ್ಟೇ, ಇದು ರಾಜ್ಯ ಬಿ ಜೆ ಪಿ ನಾಯಕರಿಗೂ ಇಂಥ ಒಂದು ವಾರ್ನಿಂಗನ್ನು ಮುಖ್ಯಮಂತ್ರಿಗಳು ಕೊಟ್ಟಿರಬಹುದು. ಅಟ್ ದ ಸೇಮ್ ಟೈಮ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ, ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಆ ಚರ್ಚೆ ಈ ಚರ್ಚೆ ನಡೀತಾ ಇದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಎಚ್ಚರಿಕೆ ಕೊಟ್ಟಂತಿರಬೇಕು ಎನ್ನುವ ಧಾಟಿಯಲ್ಲಿ ಸಿ ಎಂ ಒಂದು ಕಡೆ ಮಾತಾಡಿದರು. ಅಕಸ್ಮಾತ್ ನಾನು ಟಚ್ ಮಾಡಿದ್ರೆ ರಾಜ್ಯ ಜನ ಅಂತೂ ಸುಮ್ಮನೆ ಇರಲ್ಲ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ಯಾರಾದರೂ ಮುಟ್ಟಕ್ಕಾಗುತ್ತೇನ್ರಿ? ಯಾರಾದರೂ ಸಿ ಎಮ್ಮನ್ನು ಮುಟ್ಟುಬಿಟ್ರೆ ಪೊಲೀಸರು ಕೇಸ್ ಹಾಕ್ಬಿಡ್ತಾರೆ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಅಷ್ಟೇ, ಬೇರೆ ಏನೂ ಅಲ್ಲ, ಬೇರೆ ಅರ್ಥ ಮಾಡ್ಕೋಬೇಡಿ ಅಂತ. ಅಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ ಅರ್ಥವೇ ಬೇರೆ. ಸೋಮಣ್ಣ ಅವರು, ಏ ಅವ್ರನ್ನ ಮುಟ್ಟಕ್ಕಾಗಲ್ಲ, ಸುತ್ತಲೂ ಪೊಲೀಸರು ಇರ್ತಾರಲ್ಲ, ಅಕಸ್ಮಾತ್ ನೀವು ಮುಟ್ಟಕ್ಕೆ ಹೋದ್ರಿ ಅಂದರೆ ಪೊಲೀಸರು ನಿಮ್ಮನ್ನು ಹಿಡಿದುಬಿಟ್ಟು ಕೇಸ್ ಹಾಕ್ಬಿಡ್ತಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಅನುಭವಿ ರಾಜಕಾರಣಿ, ಅವರು ಏನು ಮಾತಾಡ್ತಾರೆ ಎನ್ನುವುದನ್ನು ನಾನು ಅವ್ರಿಗೆ ಬಿಟ್ಟುಬಿಡ್ತೀನಿ, ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಗಮನ ಕೊಡಲಿ ಮೊದಲು ಅಂತೇಳಿ ಸೋಮಣ್ಣ ಅವರು ಮಾತಾಡಿದ್ದಾರೆ. ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಕಡೆ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಪರಿಶಿಷ್ಟ ಜಾತಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ. ಅದಕ್ಕೆ ಒಂದೇ ಏನಾದ್ರು ಒಂದು ಹೇಳೋದು, ನಮ್ಮ ಮೇಲೆ ಏನಾದ್ರು ಒಂದು ಹೇಳೋದು. ಯಾಕಂದ್ರೆ ಈ ಬಿಜೆಪಿ ಅವರಿಗೆ ಜನ ನಿರ್ಲಯಕ್ಕಾಯ್ತದ. ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಂಗಾಗಿ ಆ ಅರ್ಥದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ, ಅನುಭವಿ ರಾಜಕಾರಣಿಗಳಿದ್ದಾರೆ, ಎರಡು ಬಾರಿ ಮುಖ್ಯಮಂತ್ರಿಗಳಾದವರು ಇದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದೋ ಅವ್ರ ವಿವೇಚನೆಗೆ ಬಿಡ್ತೀನಿ. ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಳ್ಳಿ.